ಪೂರ್ಣಾವಧಿ ನಡೆಯಲಿರುವ ಯಡಿಯೂರಪ್ಪ ನೇತೃತ್ವದ ಸರ್ಕಾರದಿಂದ ತುರುವೇಕೆರೆ ಕ್ಷೇತ್ರಕ್ಕೆ ಕೈಗಾರಿಕಾ ವಸಾಹತು ಸ್ಥಾಪನೆಗೆ ಚರ್ಚೆ ನಡೆಸಿದ್ದು, ಮುಂದಿನ ವರ್ಷದಲ್ಲಿ ಸಾವಿರಾರು ಉದ್ಯೋಗ ಸೃಷ್ಟಿಯ ಕೈಗಾರಿಕೆಗಳು ಕ್ಷೇತ್ರದಲ್ಲಿ ತಲೆ ಎತ್ತಲಿವೆ ಎಂದು ತುರುವೇಕೆರೆ ಶಾಸಕ ಮಸಾಲ ಜೈರಾಮ್ ವಿಶ್ವಾಸ ವ್ಯಕ್ತಪಡಿಸಿದರು. ತಾಲೂಕಿನ ಚಂಗಾವಿಕೆರೆಗೆ ಗಂಗಾಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು, ಸಿಎಸ್ಪುರ ಹೋಬಳಿಯ ಕೆರೆಗಳಿಗೆ ನೆತ್ತರು ಕೊಟ್ಟಾದರೂ ನೀರು ಹರಿಸುವ ಕೊಟ್ಟ ಮಾತಿನಂತೆ ಏಮೆ ಹರಿದು ಮೊದಲ ಕೆರೆ ಚಂಗಾವಿಕೆರೆ ಕೋಡಿ ಬಿದ್ದಿದೆ. ಈ ಹುಮ್ಮಸ್ಸಿನಲ್ಲೇ ಹೇಮಾವತಿ ನೀರು ಹರಿಸಲು ಅವಶ್ಯವಿರುವ ಪ್ರತ್ಯೇಕ ಮತ್ತು ನೇರ ಕೆನಾಲ್ ನಿರ್ಮಾಣಕ್ಕೆ ಸಿಎಸ್ಪುರ ಹೋಬಳಿಯ ನೆಟ್ಟೆಕೆರೆಯಿಂದ ಸಿಎಸ್ಪುರ ಕೆರೆಗೆ 6.5 ಕೋಟಿ ರು, ವಾಸುದೇವ ಅಣೆಯಿಂದ ಕಲ್ಲೂರು ಕೆರೆಗೆ 10.50 ಕೋಟಿ ರು ಕಾಮಗಾರಿ ಶೀಘ್ರದಲ್ಲಿ ಆರಂಭವಾಗಲಿದೆ ಎಂದರು. ಸಿಎಸ್ಪುರ ಕೆರೆಯನ್ನು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗೆ ಒಳಪಡಿಸಿ ಈ ಹಿಂದೆ ನಡೆದ ಪೈಪ್ಲೈನ್ ಕಾಮಗಾರಿ 13 ಕೋಟಿ ರುಗಳ ಕೆಲಸ ಸಂಪೂರ್ಣ ಕಳಪೆಯಿಂದ ಕೂಡಿದೆ. ಈ ಜೊತೆಗೆ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ. 10 ವರ್ಷಗಳ ಹಿಂದೆ ಅವ್ಯವಹಾರಕ್ಕೆ ಸಾಥ್ ನೀಡಿದ್ದ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಅವರು ಕಳೆದ 15 ವರ್ಷದಿಂದ ಸಿಎಸ್ಪುರ ಹೋಬಳಿಯ ಯಾವ ಕೆರೆಗೂ ಏಮೆ ಹರಿಸಿಲ್ಲ, ನನ್ನ ಕೆಲಸ ಎಂದು ಸಲ್ಲದ ಕಾರಣ ಕೊಟ್ಟು ನನ್ನ ಮೇಲೆ ದೂರುವ ಮುನ್ನ ಕಳೆದ 3 ತಿಂಗಳಿನಿಂದ ನಡೆದಿರುವ ಅಭಿವೃದ್ಧಿ ಕೆಲಸದ ಪಟ್ಟಿ ಪಡೆಯಲಿ ಎಂದು ಸವಾಲೆಸೆದರು. ಸರ್, 15 ವರ್ಷದ ಏನ್ ಮಾಡಿದ್ರೆ ಸರ್? ಮಾತಾಡಲೇಬೇಕಾದ್ರೆ ದೇವ್ರಾಗಿ ಮಾತಾಡ್ತೀನಿ ನಾನು, ಆನ್ಸರ್ ಮಾಡಲಿ. 14 ವರ್ಷ ಗೆದ್ದಿರಲಿ, ಏನ್ ಕೆಲಸ ಮಾಡಿದ್ರೆ? ಎಲ್ಲಿ ನೀರು ತುಂಬಿಲ್ಲ ಸರ್? ಸಿಎಸ್ಪುರ ಕೆರೆ ಎಲ್ಲಿ ತುಂಬಿತ್ತು? ಹಿಡಗುರ್ ಕೆರೆ ಎಲ್ಲಿ ತುಂಬಿತ್ತು? ಮೌನಹಳ್ಳಿ ಕೆರೆ ಎಲ್ಲಿ ತುಂಬಿತ್ತು? ಚೆಂಗಾವಿ ಕೆರೆ ಎಲ್ಲಿ ತುಂಬಿತ್ತು? 90 ವರ್ಷ ಸರ್ಕಾರನೇ ಇತ್ತು, ಅವರು ಅಧಿಕಾರದಲ್ಲಿದ್ರು, ಏನ್ ಮಾಡಿದಾರೆ ಅಂತ ಹೇಳ್ತೀರಿ? ಗೊತ್ತೇನು ನಿಮ್ಗೆ? 15 ವರ್ಷ ಆಯ್ತು ಬೋರ್ಪಳ್ಳಿಂದ ಹುಳಗೆರೆ ರಸ್ತೆ ಆಗಿ, ಇವತ್ತೇನಾಗಿದೆ ಕಾಮಗಾರಿ? ಹೋಗಿ ತಾವೇ ನೋಡಿ, ಸಿಎಸ್ಪುರ ಊರೊಳಗಡೆ ಹೋಗಿ ನೋಡಿ, ಕಲ್ಲೂರು ಊರೊಳಗಡೆ ಹೋಗಿ, ಮೈಸೂರು ಊರೊಳಗಡೆ ಹೋಗಿ, ಮೈಸೂರು ಊರೊಳಗಡೆ ಹೋಗಿ ನೋಡಿ, ಇರ್ತಕ್ಕಂತ ಗದ್ದಳಿ ಊರೊಳಗಡೆ ನೋಡಿ, ಎಲ್ಲಿ ಒಂದೊಂದು ಊರು ನೋಡಿ. ಯಾಕೆ ನೀವು ಹೋಗಿ ತಾವೇ ನೋಡಿ, ನೀವೇನಾದ್ರೂ ಆ ಥರ ಇದ್ರೆ ನೀವು, ಯಾಕೆಂದ್ರೆ ನೀವೇ ನಮ್ಮ ತಿದ್ದಿ ತೀಡಿ ನಡೆಯುವಂತ ಪತ್ರಕ ತಿದ್ದಿರಿ, ನಾನು ಹೇಳಿ ನಾನು ಮಾಡ್ತೀನಿ, ನಾನು ತೋರಿಸಿದ್ದೀನಿ. ತುರುವೇಕೆರೆ ಏನು ಇವತ್ತು ಇರ್ತಕ್ಕಂಥ ನೇಮಾವತಿ ನೀರು ಚಾನಲ್ ಇಂದ, ಏನು ನೆಟ್ಟೆಕೆರೆ ಚಾನಲ್ ಇಂದ ನೇರವಾಗಿ ಸಿಎಸ್ಪುರ ಕೆರೆ ಪೈಪ್ ಲೈನ್ ಹಾಕಕ್ಕೆ 6 ಕೋಟಿ ಅನುದಾನ ಬಿಡುಗಡೆ ಮಾಡಿಸಿದ್ದೀನಿ. ಅಲ್ಲೇ ಏನಿರ್ತಕ್ಕಂಥ ಕಲ್ಲೂರು ಕೆರೆಗೆ ವಾಸುದೇವರ ಅಣೆಕಟ್ಟೆ ಇದೆ, 9,90,70,000 ರೂಪಾಯಿ 10 ವರ್ಷ ಕೋಟಿ ರೂಪಾಯಿ ಅನುದಾನ ತಂದಿದ್ದೀನಿ. ಏನಿವತ್ತು ಚಂಗಾವಿ ಕೆರೆಗೆ ಮೌನಹಳ್ಳಿ ಕೆರೆಗೆ ಸಪ್ರೇಟ್ ಒಂದು ನಾಲೆ ಮಾಡಿ ಇರ್ತಕ್ಕಂಥ ಅವ್ಯವಸ್ಥೆನ ಕ್ಲಿಯರ್ ಮಾಡಿ ರಾಜಕಾರಣಿಗಳ ಒತ್ತುವರಿ ತೆರವುಗೊಳಿಸಿ ಅತಿ ಬೇರೆ ರೀತಿಯಲ್ಲಿ ಒಂದು ಅನುದಾನ ತಂದು 3 ವರ್ಷ ಕೋಟಿ ಅನುದಾನ ತಂದು ಸಿಎಸ್ಪುರ ಏನು ಮೌನಹಳ್ಳಿಗೆ ಬೇರೆ ಚಂಗಾವಿಗೆ ಬೇರೆ ಚಾನಲ್ ಮಾಡ್ತಾ ಇದೀವಿ ಸರ್. ಕಲ್ಲೂರಲ್ಲಿ ಹಾಕ್ತೀರಾ? ಯಾರು ಯಡಿಯೂರಪ್ಪ ಯಾವತ್ತು ಹುಲಿನೇಯ ಈ ರಾಜ್ಯಕ್ಕೆ? ಯಡಿಯೂರಪ್ಪ ಹುಲಿನೇಯ, ಮುಂದಕ್ಕೂ ಹುಲಿ, ಇವತ್ತು ಹುಲಿನೇ. ಅವರೇ ಗುಡುಕ್ತಾ ಇದ್ರೆ, ಅವರೇ ಕೆಲಸ ಮಾಡ್ತಾ ಇದಾರೆ. ಇವತ್ತು ಹಲವಾರು ಯೋಜನೆಗಳು ಕೊಟ್ಟಿದ್ದಾರೆ. ಇವತ್ತು ನಿಮ್ಗೆ ಅದು ನಿದರ್ಶನ ಒಂದೇ ಸಾಕು, ತುರುವೇಕೆರೆ ತಾಲೂಕು ಏನು ಅಭಿವೃದ್ಧಿ ಆಗ್ತದೆ ಅಂತೇಳಿ ತಾವೇ ನೋಡಿ. ಇನ್ನು ಮಾರ್ಚ್ ಒಳಗೆ ಎಷ್ಟು ಅಭಿವೃದ್ಧಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನ ಯಾರೇ ಬಂದರೂ ಉಳ್ಸೋಕ್ಕಾಗಂತ ನಮಗಂತೂ ಆಶ್ವಾಸನೆ ಇದೆ. ನಾವು ಪೂರ್ತಿ ಸರ್ಕಾರನ ಪೂರ್ಣಾವಧಿ ಉಳಿಸ್ತೀವಿ ಅಂತ ನಮಗೂ ಆಸೆ ಇದೆ. ಮುಂದಿನ ದಿನಗಳು ಸಹಿತ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಚುಕ್ಕಾಣಿ ಇಡ್ತೀವಿ ಅಂತ ನಮಗೂ ಆಸೆ ಇದೆ. ನಾವು ಮಾಡೇ ಮಾಡ್ತೀವಿ ಸರ್.